ಪ್ರವಾಸೋದ್ಯಮ ಇಲಾಖೆಯೊಳಗೆ ನಡೆದಿರುವಂತ ಹಗರಣ, ಆಮೇಲೆ ಗ್ರಂಥಾಲಯದೊಳಗೆ ನಡೆದಂತ ಹಗರಣ, ಅಭಿವೃದ್ಧಿ ರೊಕ್ಕ ಇಲ್ಲ ಅಂತೇಳಿ ಎಲ್ಲೆಲ್ಲಿ ಜಮಾ ಆದವು, ಈ ರೊಕ್ಕನ ಹೊಣೆಯಾಕತ್ತಾರ ಕಾಣಂತ, ಅವ್ರು ಲೂಟಿ ಹೊಣೆಯಾಕತ್ತಾರ ಕಾಣಂತ. ಈ ಶಾಸಕರ ಮಗಳ ಗಂಡ ಅಳಿಯಂದಿರು ರಾಜ್ಕುಮಾರ್ ಎರಗಲ್ 92 ಮಂದಿನ ಇಲ್ಲಿಗಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿ 25-30 ಕೋಟಿ ಹಣ ಅವ್ರ ಕಡೆಯಿಂದ ವಸೂಲಿ ಮಾಡಿ, ಮಾಡಬಾರದನ್ನೆಲ್ಲ ಮಾಡಿ, ಡಿ ಎಚ್ ಓ ಹುದ್ದೆ ಅಲ್ಲದ 4-5 ಇನ್ನೂ ಪ್ರಮುಖ ಹುದ್ದೆಗಳ ಇನ್ಚಾರ್ಜ್ ಮಾಡಿ ಅವರಿಗೆ ಮುಂದೆ ಬಂದಂಥ ಒಂದು ತಿಂಗಳಿರುವಾಗ ಬಂದಂಥ ಡಿ ಎಚ್ ಓ ಅವುಗಳ ಎಲ್ಲ ಹೂರ್ಣವನ್ನು ಹೊರಗೆ ಹಾಕಿದ್ದಾರೆ. ಅದರದ್ದು ಪರಿಸ್ಥಿತಿ ಏನಾಗಿದೆ ನೋಡ್ರಿ, ನಿಮ್ಮ ಹಳೆಯ ತಿಂದಲೇ 25-30 ಕೋಟಿ ಬಡವರು ದುಡ್ಡನ್ನು 92 ಬಂದಿದ್ದು ಅದಕ್ಕೇನು ಹೇಳ್ತೀರಿ? ಇದಕ್ಕಾಗಿನ ನೀವು ಶಾಸಕರಾಗಿ ಆರಿಸಬಾರದು ಲೂಟಿ ಮಾಡಕ್ಕ. ಮತ್ತು ಪಾರ್ಟಿ ಲೆಕ್ಕದಾಗ ನೋವು ತೊಂದರೆ ಬರ್ದಂತ ನನ್ನ ಹೆಸರಲ್ಲಿ ಬರಬಾರ್ದು ಅಂತ ಹೇಳುವಂಥ ಈ ಪಿ ಎಚ್ ಪೂಜಾರಿಗೆ ಏನು ರೋಗ ಬಂದತಿ? ನಮ್ಮ ಸಂಸ್ಥೆಗಿದೆ ಕೊಟ್ಟದ್ದಕ್ಕೆ ಯಾವ ಮೀಟಿಂಗ್ನಾಗ ಕೇಳಿದ ಮೀಟಿಂಗ್ನಾಗ ಅಂದರೆ 8 ವರ್ಷ ಆತ ಅನ್ನೋದ್ರ ಮೇಲೆ ಅವರೆಲ್ಲ ಮುಂದಿಂದು ಕೊಡೋದನ್ನು ನಾವು ಹೈಕೋರ್ಟಿಗೆ ಕೊಟ್ಟಿದ್ದೀವಿ ಈಗಾಗಲೇ. ಆದರೆ ವಿದ್ಯಾಪ್ರಸಾರಕ ಮಂಡಳದವರಿಗೆ ನಾನೇ ಕೊಟ್ಟೇನೆ, ಕಾಳಿದಾಸ್ ಸಂಸ್ಥೆಯವರಿಗೆ ಕೊಟ್ಟದ್ರ ಬಗ್ಗೆ ಆಗಲಿ, ಅಂಜುಮನ್ನವ್ರಿಗೆ ಕೊಟ್ಟದ್ರ ಬಗ್ಗೆ ಆಗಲಿ, ನಮ್ಮದೇನು ತಕರಾರಿಲ್ಲ. ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಬೆಳೆಸ್ತಾರೆ, ಬೆಳೆಸಲಿ, ಮಾಡಲಿ, ಒಳ್ಳೆ ಕೆಲಸ ನಡೆದವು. ಆದರೆ ಇವ್ರಿಗೇನು, ಈ ಕಿತಾಬದ್ದಿ ಮಾಡೋರಿಗೇನು, ಅಲ್ಲಿ ಸುಮ್ಮನೆ ಇರೋದು ಇಲ್ಲಿ ಯಾಕೆ ನಮಗೆ ಕಟ್ಟಿಕೊಳ್ಳೋದಿಲ್ಲ? ಸರಿ, ಹಂಗಂತೆ ಇವೆಲ್ಲ ಸಂಘ ಸಂಸ್ಥೆ ಅವ್ರ ಒಂದು 1000 ಎಕರೆ ಮೇಲೆ ಈ ನಾಳೆ ಮೊನ್ನೆ ನಾಳೆ ಹೊಟ್ಟೆ ಎಲ್ಲ ಸಮಾಜದ ಬಂತು ಎಲ್ಲ ಇವೆಲ್ಲ ಕೌಂಟ್ ಮಾಡಿ, ಇವನ್ನೆಲ್ಲ ಕೌಂಟ್ ಮಾಡಿ ಒಂದು ಎನ್ಕ್ವೈರಿ ಕಮಿಟಿ ಮಾಡೋದ ಸರ್ಕಾರದವ್ರಿಗೆ ಯಾರ್ಯಾರು ಎಚ್ಚರಿಸ್ಕೊಂಡಿದ್ದಾರೆ. ಬಿಟಿಡಿ ಹುಟ್ಟಿದಾಗಿನಿಂದ ಹಿಡಿದು ಇವತ್ತಿನವರೆಗೆ ಏನು ಜುಲೈ ಎಂಡ್ವರೆಗೆ ಅನ್ಬೇಕಾರೆ, ಜುಲೈ 31, 2024 ಒಂದು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯೊಳಗೆ, ಹೈಕೋರ್ಟ್ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯೊಳಗೆ ಒಂದು ಕಮಿಟಿ ಮಾಡಿ ಯಾರ್ಯಾರು ಇಲ್ಲಿಗೆಲ್ಲ ಯಾರ್ಯಾರು ಎಷ್ಟು ಕೊಟ್ಟಾರ ತನಿಖೆ ಆಗಲಿ. ಅದರಾಗಲಿಲ್ಲ ಒಂದು ಸರಿ 120 ವರ್ಷದ ವಿದ್ಯಾಸಂಸ್ಥೆ 2 ಪಟ್ಟು ಕೊಟ್ಟರೆ ನಿಮ್ಗೆ ಹೊಟ್ಟೆ ನೋವು ಆಗ್ತದೆ, 15 ಪಟ್ಟು 12 ಪಟ್ಟು ಹೆಚ್ಚು ಕೊಡುವಾಗ ಏನೂ ಆಗದಿಲ್ಲ ನಿಮ್ಗೆ. ಇಲ್ಲ 15 ವರ್ಷ ಎಲ್ಲ ಹೊಸು ಪಾರ್ಟಿ ಅಡ್ಡಾಡಿ ಬಂದ್ರಿ, ಎಲ್ಲ ಪಾರ್ಟಿ ಮುಗಿದು ನಿಮ್ಮ ಎಲ್ಲಿ ಏನೂ ಆಗಲಿಲ್ಲ. ಮತ್ತು ಇಲ್ಲಿ ಬಂದು MLC ಆದಿಂದ್ರೂ ಇನ್ನೂ ನಿಮ್ಮ ಹಳೆ ಚಾಳಿನ ಬಿಟ್ಟಿಲ್ಲ, ಕಾಂಗ್ರೆಸ್ದವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟಿಡಿ ಹೇಗೆ ನೀನು ನಮ್ಮ ಮೆಂಬರ್ ಮಾಡ್ಯಾರಂಥೇಳಿ ಅವ್ರ ಜೊತೆ ಕೂಡ್ಕೊಂಡು ಈ ಕಿತಾಪತಿ ಮಾಡೋದನ್ನು ಬಿಟ್ಟರೆ ಚಲೋ, ಇಲ್ಲ ಇಲ್ಲ ಇಲ್ಲಾಂದ್ರೆ ಇದನ್ನು ಮ್ಯಾಗಿನವರು ಯಾರ್ಯಾರು ಗಮನಕ್ಕೆ ತರಬೇಕು. ಈಗಾಗಲೇ ತಂದಿದ್ದೀನಿ, ಇನ್ನೂ ಬೆನ್ನು ಹತ್ತೀವಿ ನಿಮ್ಗೆ ಬಿಡುದಿಲ್ಲ ನಾವು.